ರಾಜ್ಯದ ಮೂರು ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯ ಘೋಷಣೆಯಾಗಿದೆ. ಬೆಳಗಾವಿ ಲೋಕಸಭಾ ಉಪಸಮರಕ್ಕೆ ನಿರೀಕ್ಷೆಯಂತೆ ಅಂಗಡಿ ಕುಟುಂಬಕ್ಕೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದೆ. ಬೆಳಗಾವಿ ಬಿಜೆಪಿ ಅಭ್ಯರ್ಥಿಯಾಗಿ ಸುರೇಶ್ ಅಂಗಡಿ ಪತ್ನಿ ಮಂಗಳಾ ಅಂಗಡಿ ಟಿಕೆಟ್ ಪಡೆದು ಕಣಕ್ಕಿಳಿದಿದ್ದಾರೆ. ಟಿಕೆಟ್ ಘೋಷಣೆ ಬಳಿಕ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಮಂಗಳಾ ಅಂಗಡಿ, ಸುರೇಶ್ ಅಂಗಡಿಯವರ ಕನಸುಗಳನ್ನು ನನಸು ಮಾಡುವುದೇ ನನ್ನ ಗುರಿ, ಜೊತೆಗೆ ನನ್ನ ಆಯ್ಕೆ ಮಾಡಿದ್ದಕ್ಕೆ ಹೈಕಮಾಂಡ್ ನಾಯಕರಿಗೆ ಅಭಿನಂದನೆ ಸಲ್ಲಿಸುವೆ ಅಂತ ತಿಳಿಸಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊನೆಗೂ ಘೋಷಣೆಯಾಗಿದೆ. ದಿವಂಗತ ಸುರೇಶ್ ಅಂಗಡಿಯವರ ಧರ್ಮಪತ್ನಿಯವರಾದಂತ ಮಂಗಳಾ ಅಂಗಡಿಯವರಿಗೆ ಬೆಳಗಾವಿ ಲೋಕಸಭಾ ಟಿಕೆಟ್ ಬಂದಿರು ಲಭಿಸಿರುವಂತದ್ದು. ಈಗ ಸ್ವತಃ ಮಂಗಳಾ ಅಂಗಡಿಯವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಮೇಡಮ್, ಕೊನೆಗೂ ನಿಮಗೆ ಟಿಕೆಟ್ ಸಿಕ್ಕಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ರಿಯಾಕ್ಷನ್? ದೇವ್ರ ಇಚ್ಛಾ ಹೆಂಗೈತೆ ಹಂಗಾಗಲಿ, ಶಕ್ತಿ ಕೊಡಲಿ ದೇವ್ರು, ನನಗೆ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋಗ್ತೇನಂತ ನಾನು ಇದು ಮಾಡ್ತೀನಿ. ಸುರೇಶ್ ಅಂಗಡಿ ಸರ್ಗೆ ಸಾಕಷ್ಟು ಅಭಿಮಾನಿಗಳಿದ್ದರು, ಅಭಿಮಾನಿಗಳು ಒತ್ತಾಯ ಮಾಡ್ತಾ ಇದ್ರು ನಿಲ್ಲಬೇಕು, ಅಂಗಡಿ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಇದ್ರು. ಸೊ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅಭಿಮಾನಿಗಳಿಗೆ ಎಲ್ಲ ನಾನು ಅವ್ರದ್ದು ಏನು ಕೆಲಸದ್ದು ಇದ್ದಿದ್ದು ಅದನ್ನೆಲ್ಲ ನೆರವೇರಿಸ್ಕೊಂಡು ಅವ್ರ ಜೊತೆ ಇರ್ತೇನೆ, ಏನು ಎಲ್ಲ ವರ್ಕ್ ಮಾಡೋಣ ಅಂತ ನಾನು ಹೇಳೋಣ. ಸಾಕಷ್ಟು ಕನಸು ಕಂಡಿದ್ರು ಸುರೇಶ್ ಅಂಗಡಿ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ. ರೈಲ್ವೆ ಸಚಿವರಾದಾಗ ಸಾಕಷ್ಟು ಯೋಜನೆಗಳನ್ನು ಸಹ ತಂದಿದ್ದರು. ಸೊ ನೀವು ಸಂಸದರಾಗಿ ಆಯ್ಕೆಯಾದ ಬಳಿಕ ನಿಮಗೆ ಏನು ಕನಸಿದೆ ಮೇಡಮ್? ಅವರು ಅವ್ರ ಕೆಲಸಗಳು ಏನದ ಮುಂದುವರ್ಸ್ಕೊಂಡು ಹೋಗುವಷ್ಟು ಶಕ್ತಿ ಕೊಡಲಿ ಅಂತ ನನಗೆ. ಮೇಡಮ್, ಕೇಂದ್ರದ ನಾಯಕರು ಯಾರಾದರೂ ಮಾತಾಡಿದ್ರೆ ನಿಮ್ಮ ಜೊತೆಲಿ? ನಾನೇನು ಮಾತಾಡಿಲ್ಲ, ಶೆಟ್ಟರ್ ಅವರು ಸಿ ಎಮ್ ಅವರು ಕೇಳಕತ್ತಾರೆ ನಿಮ್ಮದೇನು ಒಪ್ಪಿಗೆ ಐತಂತ ಫೋನ್ ಮಾಡಿದ್ರು. ಮತ್ತೆ ಕ್ಷೇತ್ರದಲ್ಲಿ ಸಾಕಷ್ಟು ಶ್ರದ್ಧಾ ಮೇಡಮ್ ಅವರು ಓಡಾಡ್ತಾ ಇದ್ರು, ಆ ವೇಳೆ ಅಭಿಮಾನಿಗಳು ಸಹ ಅವರನ್ನ ಸಾಕಷ್ಟು ಒತ್ತಾಯ ಮಾಡ್ತಾ ಇದ್ರು, ಒಂದು ರೀತಿ ಜನ ಕೊಡ್ತಾ ಇದ್ರು. ಸೊ ಏನು ಹೇಳ್ತೀರಿ ಮೇಡಮ್? ಅವಳು ಕೊಟ್ಟಿದ್ರು, ಅವಳು ನಿಭಾಯಿಸ್ತಿದ್ದಳು, ದೊಡ್ಡ ಮಗಳಿದ್ಲು ಅವಳಿದು, ಅವಳು ನಿಭಾಯಿಸ್ತಿದ್ರು, ಅವರು ಫ್ಯಾಮಿಲಿ ಅಂತ ಹೇಳಿದ್ರು. ನನ್ನ ಆಯ್ಕೆ ಮಾಡಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೀನಿ, ಕೇಂದ್ರದವರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಈಗ ನಿಮ್ಮ ಎದುರಾಳಿಯಾಗಿ ಸತೀಶ್ ಜಾರಕಿಹೊಳಿ ಅವರು ನಿಂತಿದ್ದಾರೆ, ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದೆಲ್ಲ ಮುಂದೆ ನೋಡೋಣ್ರಿ, ಏನು ಏನಾಗುತ್ತೆ ಅವನು, ಅವರೆಲ್ಲ ಇವರು ಲೀಡರ್ಸ್ಗಳು ಮಾಡ್ತಾರೆ ಏನು ಮಾಡ್ತಾರೆ ನನಗೇನೆಲ್ಲ ಅದು ಗೊತ್ತಿಲ್ಲ. ಸುರೇಶ್ ಅಂಗಡಿಯವರ ಎಲ್ಲ ಕನಸುಗಳನ್ನು ನನಸು ಮಾಡುವ ಒಂದು ಗುರಿ ಇದೆ. ಅವರು ಕನಸುಗಳೆಲ್ಲ ನೆನಸು ಮಾಡೋದು ಒಂದು ಗುರಿ ಇಟ್ಕೊಂಡು ಎಲ್ಲ ಕಾರ್ಯಕರ್ತರನ್ನ ಮೇಲೆ ಭರೋಸೆ ಇಟ್ಕೊಂಡು ನಾನು ಒಪ್ಪಿಗೆ ಕೊಟ್ಟಿದ್ದೇನೆ. ಇದಿಷ್ಟು ಮಂಗಳಾ ಅಂಗಡಿಯವರು ಹೇಳುವಂಥ ಮಾತು. ಕ್ಯಾಮರಾಮನ್ ನಡೇಶ್ ಪಾಟೀಲ್ ಜೊತೆ ಮಹಂತೇಶ್ ಕುರುಬೆಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.